ಇವತ್ತು ನವರಾತ್ರಿಯ ಸಂಭ್ರಮಕ್ಕೆ ಮೆರುಗು ನೀಡುವುದೇ ಆಯುಧ ಪೂಜೆ ಇವತ್ತು ಮಹಾನವಮಿಯೂ ಹೌದು ನಿನ್ನೆ ದುರ್ಗಾಷ್ಟಮಿ ಅಂಗವಾಗಿ ಮಹಾಗೌರಿಯನ್ನು ಪೂಜಿಸಿ ಇವತ್ತು ಮಹಾನವಮಿಯನ್ನು ಆಚರಿಸಲಾಗುತ್ತದೆ ಮಹಾನವಮಿಯಂದು ಆಯುಧ ಪೂಜೆಗೆ ಮೊದಲ ಪ್ರಾಶಸ್ತ್ಯ ಹೀಗಾಗಿ ಇವತ್ತು ನಾಡಿನಾದ್ಯಂತ ಆಯುಧ ಪೂಜೆಯ ಸಡಗರ ಮನೆಯಲ್ಲಿರುವ ಸಾಂಪ್ರದಾಯಿಕ ವಸ್ತುಗಳಿಗೆ ಹಾಗೂ ವಾಹನಗಳಿಗೂ ಇವತ್ತು ಪೂಜೆ ಸಲ್ಲಿಸಲಾಗುತ್ತೆ ಇವತ್ತು ಎಲ್ಲೆಲ್ಲೋ ನವರಾತ್ರಿಯ ಹಬ್ಬದ ಸಡಗರ ಕಳೆಗಟ್ಟಿರುತ್ತದೆ ಎಲ್ಲೆಡೆ ಹೂವಿನ ತಳಿರು ತೋರಣಗಳು ಕಂಗೊಳಿಸುತ್ತಿದೆ ಹಿಂದೂ ಸಂಸ್ಕೃತಿ ಪ್ರಕಾರ ಮನುಷ್ಯ ದೈನಂದಿನ ಜೀವನದಲ್ಲಿ ಉಪಯೋಗಿಸುವ ಸಲಕರಣೆಗಳು ಸೇರಿದಂತೆ ಯಂತ್ರಗಳಲ್ಲೂ ದೈವಿಕ ಶಕ್ತಿ ಇರುತ್ತೆ ಉಪಯೋಗಿಸುವ ವಾಹನಗಳು ಕೂಡ ಪೂಜ್ಯವಾಗಿರುತ್ತದೆ ಹೀಗಾಗಿ ಆಯುಧ ಪೂಜೆಯ ದಿನ ವಾಹನಗಳಿಗೆ ಪೂಜೆ ಸಲ್ಲಿಸಿದರೆ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ ಅನ್ನೋ ನಂಬಿಕೆಯೂ ಇದೆ ಈ ದಿನ ರಾಜರು ಸಾಮಂತರು ಸರದಾರರು ತಮ್ಮ ತಮ್ಮ ಶಸ್ತ್ರಗಳನ್ನು ಸ್ವಚ್ಛಗೊಳಿಸಿ ಸಾಲಾಗಿ ಇಟ್ಟು ಪೂಜೆ ಮಾಡ್ತಿದ್ರು ಈ ಪರಂಪರೆ ಇಂದಿಗೂ ಹಾಗೆಯೇ ಮುಂದುವರೆದುಕೊಂಡು ಬಂದಿದೆ ಅದರಲ್ಲೂ ನಮ್ಮ ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಸಂಪ್ರದಾಯ ಪ್ರಕಾರವಾಗಿ ನಡೆಯುತ್ತೆ ಇನ್ನು ಮೈಸೂರು ಮಾತ್ರವಲ್ಲದೆ ನಾಡಿನೆಲ್ಲೆಡೆ ಜನ ಇವತ್ತು ತಾವು ಪೂಜನೀಯವಾಗಿ ಕಾಣುವ ಆಯುಧಗಳಿಗೂ ಪೂಜೆ ಸಲ್ಲಿಸುತ್ತಾರೆ ರೈತರು ಕೃಷಿ ಸಾಮಗ್ರಿಗಳಿಗೆ ಪೂಜೆ ಸಲ್ಲಿಸುತ್ತಾರೆ ಇನ್ನು ಕೆಲವರು ತಮ್ಮ ಮನೆಯಲ್ಲಿರುವ ವಾಹನಗಳಿಗೆ ಪೂಜೆ ಸಲ್ಲಿಸುತ್ತಾರೆ ಹೊಸದಾಗಿ ವಾಹನ ಕೊಳ್ಳುವವರು ಕೂಡ ಆಯುಧ ಪೂಜೆಯೆಂದೇ ಕೊಂಡು ಪೂಜೆ ಸಲ್ಲಿಸಿ ತಮ್ಮ ನೂತನ ಪ್ರಯಾಣ ಶುರು ಮಾಡ್ತಾರೆ ಈ ದಿನ ವಾಹನಗಳಿಗೆ ಪೂಜೆ ಸಲ್ಲಿಸಿದರೆ ಯಾವುದೇ ಅಪಘಾತವಾಗಲಿ ಅನಾಹುತವಾಗಲಿ ಸಂಭವಿಸುವುದಿಲ್ಲ ಅನ್ನೋ ನಂಬಿಕೆಯಲ್ಲಿ ಪೂಜೆ ಸಲ್ಲಿಸುತ್ತಾರೆ ನವರಾತ್ರಿಯ ಮಹಾನವಮಿ ದಿನ ಶಸ್ತ್ರಾಸ್ತ್ರ ಹಯ ಗಜ ವಾಹನ ಹಾಗೂ ಯಂತ್ರಗಳ ಪೂಜೆಯನ್ನು ಮಾಡಬೇಕೋ ಅನ್ನೋದಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ ದುರ್ಗೆಯು ಚಾಮುಂಡಿಯ ಅವತಾರವನ್ನು ತಾಳಿ ದುಷ್ಟನಾದ ಮಹಿಷಾಸುರನನ್ನು ಸಂಹರಿಸುತ್ತಾಳೆ ಮಹಿಷನನ್ನು ಸಂಹರಿಸಲು ದೇವಿ ಬಳಸಿದ ಆಯುಧಗಳನ್ನು ಭೂಲೋಕದಲ್ಲೇ ಎಸೆದು ಹೋಗ್ತಾಳೆ ನಂತರ ದೇವಿ ಎಸೆದ ಆಯುಧಗಳನ್ನು ಮನುಷ್ಯರು ತಂದು ಪೂಜಿಸಲು ಶುರು ಮಾಡ್ತಾರೆ ಇದೇ ಮುಂದೆ ಆಯುಧ ಪೂಜೆಯಾಗಿ ಆಚರಣೆಗೆ ಬಂದಿದೆ ಎಂಬ ನಂಬಿಕೆ ಇದೆ ದುರ್ಗಾದೇವಿಯು ದುಷ್ಟರ ಸಂಹಾರಕ್ಕಾಗಿ ಅಷ್ಟಭುಜಗಳಲ್ಲಿ ಅವತರಿಸಿದ್ದಳು ಅವಳ ಕೈಗಳಲ್ಲಿರುವ ಅಷ್ಟೂ ಆಯುಧಗಳನ್ನು ಮಹಾನವಮಿ ಎಂದು ಪೂಜಿಸಲಾಗುತ್ತದೆ ದ್ವಾಪರ ಯುಗದಲ್ಲಿ ಪಾಂಡವರು ಹನ್ನೆರಡು ವರ್ಷ ವನವಾಸ ಹಾಗೂ ಒಂದು ವರ್ಷ ಅಜ್ಞಾತವಾಸ ಮುಗಿಸಿ ಬಂದ ದಿನವೇ ವಿಜಯದಶಮಿ ಎನ್ನಲಾಗ್ತಿದೆ ಅಜ್ಞಾತವಾಸದ ಸಮಯದಲ್ಲಿ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಡ್ತಾರೆ ಅಜ್ಞಾತವಾಸ ಕಳೆದ ಮೇಲೆ ಬನ್ನಿ ಮರದಲ್ಲಿ ಅಡಗಿಸಿಟ್ಟಿದ್ದ ಆಯುಧಗಳನ್ನು ತೆಗೆದು ಪೂಜಿಸಿ ನಂತರ ಕೌರವರ ಮೇಲೆ ವಿಜಯ ಸಾಧಿಸಿದರು ಎಂಬ ನಂಬಿಕೆಯೂ ಇದೆ ಹಿಂದೆಲ್ಲ ಕೇವಲ ಆಯುಧಗಳನ್ನು ಇಟ್ಟು ಪೂಜೆ ಮಾಡ್ತಿದ್ರು ಆದ್ರೀಗ ಕಾಲ ಕಳೆದಂತೆ ಯಂತ್ರಗಳು ಕೃಷಿ ಸಲಕರಣೆಗಳು ವಾಹನಗಳನ್ನು ಪೂಜೆ ಮಾಡುತ್ತೇವೆ ಇಂದು ಹೆಚ್ಚಿನವರು ತಾವು ಪೂಜೆ ಮಾಡುವ ವಾಹನಗಳನ್ನು ಹೂವುಗಳಿಂದ ಅಲಂಕರಿಸಿರುತ್ತಾರೆ ನಂತರ ಬೂದುಗುಂಬಳಕಾಯಿಯೊಳಗೆ ಕುಂಕುಮ ಇಟ್ಟು ಅದಕ್ಕೆ ನಾಣ್ಯಗಳನ್ನು ಸೇರಿಸಿ ನಂತರ ಅದನ್ನು ತಮ್ಮ ವಾಹನಗಳ ಮುಂದೆ ಒಡೆಯುತ್ತಾರೆ ಇದರಿಂದ ತಮ್ಮ ವಾಹನಗಳಿಗೆ ಕೆಟ್ಟ ದೃಷ್ಟಿ ತಾಗುವುದಿಲ್ಲ ಅನ್ನೋ ನಂಬಿಕೆ ಇದೆ ಇನ್ನು ಇವತ್ತು ಕಚೇರಿಗಳಲ್ಲೂ ಪೂಜೆ ಆಚರಿಸಿದರೆ ವರ್ಷವಿಡೀ ಕೆಲಸ ಕಾರ್ಯ ಸುಗಮವಾಗಿ ಸಾಗುತ್ತದೆ ಎಂಬುದು ಜನರ ನಂಬಿಕೆ ಹೀಗಾಗಿ ಇವತ್ತು ಮನೆ ಕಚೇರಿ ದೇವಸ್ಥಾನಗಳು ತಳಿರು ತೋರಣ ಹೂವಿನ ಅಲಂಕಾರಗಳಿಂದ ಮಿರ ಮಿರಾ ಮಿಂಚುತ್ತಿರುತ್ತವೆ ನಾಡಿನೆಲ್ಲೆಡೆ ದಸರಾ ದರ್ಬಾರ್ ಕಂಡುಬರುತ್ತೆ ಸರಳ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿಯಾನ